ಅಂದರೆ ಅವ್ರಿಗೆ ಸ್ಪಷ್ಟ ಆಗಬೇಕು, ನಾವು ಮತಾಂತರ ಬಲವಂತದ ಮತಾಂತರದ ಪರ ಅನ್ನೋದು ಸ್ಪಷ್ಟ ಆಗಬೇಕು. ನಾವು ಸಂವಿಧಾನದ ವಿರುದ್ಧ ಗೋಹತ್ಯೆ ನಿಷೇಧದ ಪರ ಅನ್ನೋದು ಸ್ಪಷ್ಟ ಆಗಬೇಕು, ಅವ್ರು ಹೇಳಬೇಕು. ಈಗ ನಾವು ಗೋಹತ್ಯೆ ನಿಷೇಧ ಕಾಯ್ದೆ ತಂದಿದ್ದೀವಿ, ಅವ್ರು ರದ್ದುಪಡಿಸ್ತೀವಿ ಅಂದರೆ ಸಂವಿಧಾನದ ವಿರುದ್ಧ ಆಗುತ್ತೆ. ಮತಾಂತರ ಬಲವಂತದ ಮತಾಂತರ ನಿಷೇಧ ಕಾಯ್ದೆ ಅಂತ ತಂದಿದ್ದಾರೆ, ಅದನ್ನು ರದ್ದುಪಡಿಸ್ತೇವೆ ಅಂದರೆ ಅದು ಕೂಡ ಇವರು ಮತಾಂತರದ ಪರವಾಗಿದ್ದೀವಿ ಅನ್ನುವಂಥ ಸಂದೇಶ ಹೋಗುತ್ತೆ. ಇದಲ್ಲದೆ ನೀವು NEPಯನ್ನು ಅನುಷ್ಠಾನ ಮಾಡೋದಿಲ್ಲ ಅಂತ ಹೇಳಿದ್ದೀರಿ, ಹಂಗೆ ಯಾವ ನೀತಿಯ ಮೂಲಕ ಶಿಕ್ಷಣ ಕೊಡ್ತೀರಿ ಅನ್ನೋದು ಸ್ಪಷ್ಟ ಆಗಬೇಕು. ಶಿಕ್ಷಣ ಕೇವಲ ರಾಜ್ಯದ ಅಲ್ಲ, ಕೇಂದ್ರ ಮತ್ತು ರಾಜ್ಯದ ಪಾಲಿಸಿಯೊಳಗೆ ಬರುತ್ತೆ, ಯಾಕಂದರೆ ನಿಮ್ಗೇನು ಅನ್ನೋದು ಸ್ಪಷ್ಟ ಆಗಬೇಕು. ಮತ್ತು ಆ ರೀತಿ ಮಾಡೋಕ್ಕೆ ಬರೋಲ್ಲ, ಮಾಡಿದ್ರೆ ಅದು ಸಂವಿಧಾನದ ವಿರುದ್ಧ ಆಗುತ್ತೆ.